ಸ್ನೇಹಿತರೆ ನಮಸ್ಕಾರ ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಲ್ಲಿ ಫೈರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರತಕ್ಕಂತ ಪೋಸ್ಟ್ ಗಳ ವಿವರವಾದ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ನೋಡಿ ಈ ಒಂದು ಮೂರನೇ ಪೋಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಫೈರ್ ಸ್ಟೇಷನ್ ಆಫೀಸರ್ ನಾನ್ ಕಲ್ಯಾಣ ಕರ್ನಾಟಕ ಅಂಡ್ ಕಲ್ಯಾಣ ಕರ್ನಾಟಕ 2020 ಇದರಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳು 36 ಹೈದರಾಬಾದ್ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕ ಅವರು ಎಲಿಜಿಬಲ್ ಮತ್ತೆ ಡೇಟ್ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿರೋದು 22 ಜೂನ್ 2020 ಇದು ಕ್ಲೋಸ್ ಆಗ್ತಿರೋದು 27 ಜುಲೈ 2020 ಕ್ಲಿಕ್ ಹಿಯರ್ ಟು ರಿಜಿಸ್ಟ್ರೇಷನ್ ಅಂದ್ರೆ ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ರಿಜಿಸ್ಟ್ರೇಷನ್ ಪೇಜ್ ಹೋಗ್ತೀರಾ ಬನ್ನಿ ಇದನ್ನ ಕ್ಲಿಕ್ ಮಾಡೋಣ ಇಲ್ಲಿದೆ ನೋಡಿ ಆ ಒಂದು ಪೇಜ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಓಪನ್ ಆಗೋದು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಫೈರ್ ಸ್ಟೇಷನ್ ಆಫೀಸರ್ ನಾನ್ ಕಲ್ಯಾಣ ಕರ್ನಾಟಕ ಅಂಡ್ ಕಲ್ಯಾಣ ಕರ್ನಾಟಕ 2020 ಓಕೆ ಇಲ್ಲಿ ಇದು ಬಂದ್ಬಿಟ್ಟು ಓನ್ಲಿ ಮೆನ್ ಅಂತ ಇದೆ ಇಲ್ಲಿ ನೋಡಿ ಫೈರ್ ಸ್ಟೇಷನ್ ಅಲ್ಲಿ ಇದು ಓನ್ಲಿ ಫಾರ್ ಮೆನ್ ವುಮೆನ್ ಗೆ ಇಲ್ಲಿ ಅವಕಾಶ ಇಲ್ಲ ಓಕೆ ಈ ಒಂದು ಡೇಟ್ ಅನ್ನ 27 ಜುಲೈ 2020 ಕೊಟ್ಟಿದ್ರಲ್ಲ ಅದು ಎಕ್ಸ್ಟೆಂಡ್ ಆಗಿರೋ ಡೇಟು ನಿಮಗೆ ಇವಾಗ ಮತ್ತೊಂದು ಅವಕಾಶ ಸಿಗ್ತಾ ಇದೆ ಯಾರ್ಯಾರು ಈ ಫೈರ್ ಸ್ಟೇಷನ್ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಅದಕ್ಕಾಗಿ ತಾವು ಈ ಒಂದು ನೋಟಿಫಿಕೇಶನ್ ಅನ್ನು ಚೆಕ್ ಮಾಡಬಹುದು ಇದರ ಬಗ್ಗೆ ನಾವು ಮಾಹಿತಿಯನ್ನು ಇವಾಗ ಕೊಡ್ತಾ ಇದ್ದೇವೆ ತಾವು ಇಲ್ಲಿ ನೋಡಬಹುದು ಈ ಒಂದು ಅನಿಮೇಟೆಡ್ ಲೋಗೋ ಇಲ್ಲಿ ಹೋಗ್ತಾ ಇದೆ ಫೈರ್ ಆಫೀಸರ್ ಜೊತೆಗೆ ಫೈರ್ ಸ್ಟೇಷನ್ ಆಫೀಸರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅವರು 27 ಏಳು 2020 ಪೋಸ್ಟ್ಪೋನ್ ಮಾಡಿದಾರಲ್ವಾ ಅದಕ್ಕೆ ಇದು ನ್ಯೂ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಡ್ತಾ ಇದ್ದಾರೆ ಬನ್ನಿ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 22/6/2020 ಅಂಡ್ ದ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಜನರೇಷನ್ 27/7/2020 ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಆಫ್ ಫೀ 29/7/2020 ಓಕೆ ಇನ್ನು ರಿಕ್ರೂಟ್ಮೆಂಟ್ ಪ್ರೋಸೆಸ್ ನೇಮಕಾತಿ ಹಂತಗಳು ಯಾವ ರೀತಿ ಆಗಿರ್ತವೆ ಅಂದ್ರೆ ನಿಮಗೆ ಸಹಿಷ್ಣುತೆ ಪರೀಕ್ಷೆ ಮತ್ತು ದೇಹದಾಢ್ಯತೆ ಪರೀಕ್ಷೆ ಮಾಡ್ತಾರೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಆಮೇಲೆ ವೈವಾಓಸಿ ಅಂತ ಇಂಟರ್ವ್ಯೂ ಕೂಡ ಇಲ್ಲಿ ಮಾಡಲಾಗುತ್ತೆ ಇನ್ನು ಏಜ್ ಕ್ರೈಟೀರಿಯಾ ಬಂದ್ಬಿಟ್ಟು ಫೈರ್ ಸ್ಟೇಷನ್ ಆಫೀಸರ್ ಜಿ ಎಂ ಜನರಲ್ ಕ್ಯಾಟಗರಿ ಅವರಿಗೆ ಮಿನಿಮಮ್ 21 ವರ್ಷಗಳು ಮ್ಯಾಕ್ಸಿಮಮ್ 26 ವರ್ಷ ಓಕೆ ಮತ್ತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 2 A 2 B 3 A 3 B ಅವರಿಗೆ ಮಿನಿಮಮ್ 21 ವರ್ಷ ಮ್ಯಾಕ್ಸಿಮಮ್ 28 ವರ್ಷ 2 ವರ್ಷಗಳು ಹೆಚ್ಚು ಅವಕಾಶವನ್ನು ಇಲ್ಲಿ ಕೊಟ್ಟಿದ್ದಾರೆ ಮತ್ತೆ ನೀವು ಈ ಒಂದು ಜಿ ಎಂ ಕ್ಯಾಟಗರಿಯವರು ಬಾರ್ನ್ ಬಿಟ್ವೀನ್ ಅಂದರೆ ನೀವು ಹುಟ್ಟಿರ್ತಕ್ಕಂಥ ಡೇಟು ಬಿಟ್ವೀನ್ 27/94 and 27/99 ಇದ್ದರೆ ನೀವು ಅಪ್ಲೈ ಮಾಡೋಕ್ಕೆ ಅರ್ಹರು ಅಂದರೆ ಆ ಒಂದು ಏಜ್ ಇದರಲ್ಲಿ ಫಿಟ್ ಆಗ್ತೀರಾ ಅಂತ ಮ್ಯಾಕ್ಸಿಮಮ್ 26ರಲ್ಲಿ ಮಿನಿಮಮ್ 21ರಲ್ಲಿ ನೀವು ಫಿಟ್ ಆಗ್ತೀರಾ ಅಂತ ಮತ್ತೆ ಈ ಒಂದು ಎಸ್ ಸಿ ಎಸ್ ಟಿ ಕೆಟಗರಿ 1 2 A 2 B 3 A 3 B ಅವರಿಗೆ ಬಾರ್ನ್ ಬಿಟ್ವೀನ್ 27/92 27/99 ಓಕೆ ಈ ಒಂದು ಡೇಟ್ ಒಳಗಡೆ ನೀವು ಹುಟ್ಟಿದ್ರೆ ತಾವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ತಾವು ಇಲ್ಲಿ ವಯೋಮಿತಿಯನ್ನು ಪರಿಗಣಿಸುವ ದಿನಾಂಕ 27/2020 ಅಂತ ಕೊಟ್ಟಿದ್ದಾರೆ ಇಲ್ಲಿ ತಾವು ಚೆಕ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬಹುದು ಇನ್ನು ಫೀಸ್ ಇಲ್ಲಿದೆ ನೋಡಿ ಈ ಫೀಸ್ ಬಂದ್ಬಿಟ್ಟು ಜಿ ಎಂ 2A 2B 3A 3B ಅವರಿಗೆ 250 ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 ಅವರಿಗೆ 100 ರೂಪಾಯಿಗಳು ಹಾಗೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಡಿಗ್ರಿ ಇನ್ ಸೈನ್ಸ್ ವಿತ್ ಕೆಮಿಸ್ಟ್ರಿ ಆಸ್ ಒನ್ ಆಫ್ ದ ಸಬ್ಜೆಕ್ಟೆಡ್ ಫ್ರಮ್ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಕ್ವಿವಲೆಂಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಓಕೆ ನೀವು ಬ್ಯಾಚುಲರ್ ಆಫ್ ಸೈನ್ಸ್ ಇರಬೇಕು ಅದರಲ್ಲಿ ಒಂದು ಸಬ್ಜೆಕ್ಟ್ ಕೆಮಿಸ್ಟ್ರಿ ಆಗಿರತಕ್ಕದ್ದು ಇನ್ನು ವಿದ್ಯಾರ್ಹತೆ ಫೈರ್ ಸ್ಟೇಷನ್ ಆಫೀಸರ್ ಅವರಿಗೆ ಇನ್ನೊಂದು ಬಂದ್ಬಿಟ್ಟು ಅಗ್ನಿಶಾಮಕ ಠಾಣಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡಿ ಸಾಮಾನ್ಯ ಮತ್ತು ಮಾಯ ಸೈನಿಕ ಅಭ್ಯರ್ಥಿಗಳಿಗೆ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯದಿಂದ ವಿಜ್ಞಾನ ಪದವಿ ಹೊಂದಿದ್ದು ರಸಾಯನಶಾಸ್ತ್ರವನ್ನು ಒಂದು ವಿಷಯವನ್ನಾಗಿ ಅಧ್ಯಯನ ಮಾಡಿರಬೇಕು ಅಂದರೆ ಡಿಗ್ರಿ ಇನ್ ಸೈನ್ಸ್ ವಿತ್ ಕೆಮಿಸ್ಟ್ರಿ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಓಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಲು ಕೊನೆಯ ದಿನಾಂಕ ಈ ಒಂದು ಕೊನೆಯ ದಿನಾಂಕ 27 ಇದೆಯಲ್ಲ ಇವಾಗ ಈ ಒಂದು 27 ಮೊದಲೇನು ಕೊನೆಯ ದಿನಾಂಕ ನಿರ್ಧರಿಸಿದ್ರು ಅದಕ್ಕೆ ಅದರ ಒಳಗಡೆ ಪದವಿಯನ್ನು ನೀವು ಹೊಂದಿರಬೇಕಾಗತ್ತೆ ಇನ್ನು ಮೇಲೆ ನಮೂದಿಸಿದಂತೆ ವಿದ್ಯಾರ್ಹತೆಯನ್ನು ಹೊಂದದೇ ಇರುವ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆ ಭಾಗವಹಿಸಿದ ನಂತರ ನೇಮಕಾತಿ ಸಮಿತಿಗೆ ವಿದ್ಯಾರ್ಹತೆ ಹೊಂದಿರುವುದಿಲ್ಲವೆಂದು ಪತ್ತೆಯಾದಲ್ಲಿ ಅಂತ ವಿದ್ಯಾರ್ಥಿಗಳನ್ನ ತೆಗೆದುಹಾಕಲಾಗುತ್ತೆ ಓಕೆ ಸುಳ್ಳು ಹೇಳಿಬಿಟ್ಟು ತಾವು ಈ ಒಂದು ಅಪ್ಲಿಕೇಶನ್ ಹಾಕಿಬಿಟ್ಟು ಆಮೇಲೆ ಜಾಬ್ ಸಿಕ್ಕ ಮೇಲೆ ಆ ಒಂದು ಆಘಾತ ಆಗೋದು ಬೇಡ ನಿಮ್ಮ ಹತ್ರ ಈ ಒಂದು ಕ್ವಾಲಿಫಿಕೇಶನ್ ಇದ್ರೆ ಮಾತ್ರ ಅಪ್ಲೈ ಮಾಡಿ ಮತ್ತೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶ ಕೈ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗಿರುವುದಿಲ್ಲ ಅಂದ್ರೆ ಇವಾಗ ತಾವು ಎಕ್ಸಾಮ್ ಬರೆದು ಬಿಟ್ಟು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರ್ತಾರಲ್ಲ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹರಲ್ಲ ಇಲ್ಲಿ ನೋಡಿ ನಿಗದಿತ ವಿದ್ಯಾರ್ಹತೆಗೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗಿರುವುದಿಲ್ಲ ಓಕೆ
ಮೇಲಿನ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಹತೆಯನ್ನು ಇಲ್ಲಿ ಪರಿಗಣಿಸಲಾಗುವುದಿಲ್ಲ. ಕೊನೆಯ ದಿನಾಂಕಕ್ಕೆ ಎಲ್ಲ ಅಭ್ಯರ್ಥಿಗಳು ನಿಗದಿತ ಪದವಿ ಪರೀಕ್ಷೆಯ ಉತ್ತೀರ್ಣ ಹೊಂದಿದ ಅಂಕಪಟ್ಟಿಯನ್ನು ಹೊಂದಿರಬೇಕು. ಓಕೆ, ಈ ಒಂದು ಕೊನೆಯ ದಿನಾಂಕ ಅಪ್ಲಿಕೇಶನ್ ಹಾಕೋದ್ರ ಒಳಗೆ ನಿಮ್ಮ ಹತ್ರ ಒಂದು ಅಂಕಪಟ್ಟಿ, ಫೈನಲ್ ಮಾರ್ಕ್ಸ್ ಸರ್ಟಿಫಿಕೇಟು ಇಲ್ಲಾಂದ್ರೆ ಡಿಗ್ರಿ ಸರ್ಟಿಫಿಕೇಟು ಈ ಥರ ತಮ್ಮ ಹತ್ರ ಇರಬೇಕು. ಅವ್ರು ಮಾತ್ರ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ. ಇನ್ನು ಇಲ್ಲಿದೆ ನೋಡಿ, ಫೈರ್ ಸ್ಟೇಷನ್ ಆಫೀಸರ್ಗೆ ಮೇಲ್ ಕ್ಯಾಂಡಿಡೇಟ್ ಮಾತ್ರ ಅಪ್ಲೈ ಮಾಡಬೇಕು. ಇನ್ನು ಕೆ ಕಲ್ಯಾಣ ಕರ್ನಾಟಕ ಅವರಿಗೆ 10 ಪೋಸ್ಟ್ಗಳು ಇದ್ದಾವೆ, ನಾನ್ ಕಲ್ಯಾಣ ಕರ್ನಾಟಕ 26 ಇದಾವೆ, ಟೋಟಲ್ 36 ಪೋಸ್ಟ್ಗಳು. ಓಕೆ, ನೀವು ಪೇಮೆಂಟ್ ಅನ್ನ ದ ಪೇಮೆಂಟ್ ಶುಡ್ ಬಿ ಮೇಡ್ ಇನ್ HDFC ಬ್ಯಾಂಕ್ ಪೋಸ್ಟ್ ಅಥವಾ ಪೋಸ್ಟ್ ಆಫೀಸ್ ಅಂತ ಇದೆ. ಈ ಒಂದು ಲಿಸ್ಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಆ ಪೋಸ್ಟ್ ಆಫೀಸ್ ಅಥವಾ HDFC ಬ್ಯಾಂಕ್ ಬ್ರಾಂಚಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೀವು ಮಾಡಬಹುದು. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಫಿಲ್ ದ ಅಪ್ಲಿಕೇಶನ್ ಅಂಡ್ ಜನರೇಟ್ ದ ಚಲನ್ ಅಂಡ್ ಮೇಕ್ ದ ಪೇಮೆಂಟ್ ಇನ್ ದಿ ರೆಸ್ಪೆಕ್ಟಿವ್ ಬ್ಯಾಂಕ್ ಆರ್ ಪೋಸ್ಟ್ ಆಫೀಸ್. ಓಕೆ, ನೀವು ಅಪ್ಲಿಕೇಶನ್ ಫಿಲ್ ಮಾಡಿಬಿಟ್ಟು ಚಲನ್ ಜನರೇಟ್ ಮಾಡಿಬಿಟ್ಟು ಅದನ್ನು ಹೋಗ್ಬಿಟ್ಟು ನೀವು ರೆಸ್ಪೆಕ್ಟಿವ್ HDFC ಬ್ಯಾಂಕು ಇಲ್ಲಾಂದ್ರೆ ಪೋಸ್ಟ್ ಆಫೀಸಲ್ಲಿ ಪೇ ಮಾಡಿಬಿಟ್ಟು ಬರಬೇಕಾಗುತ್ತೆ. ಇನ್ನು ಕ್ಯಾಂಡಿಡೇಟ್ ಸಬ್ಮಿಟ್ ಮೋರ್ ದ್ಯಾನ್ ಒನ್ ಅಪ್ಲಿಕೇಶನ್ ಫಾರ್ ದ ಸೇಮ್ ಪೋಸ್ಟ್, ಓನ್ಲಿ ಒನ್ ಅಪ್ಲಿಕೇಶನ್ ಅಂದರೆ ಫೈನಲ್ ಸಬ್ಮಿಟೆಡ್ ವಿಲ್ ಬಿ ಕನ್ಸಿಡರ್ಡ್. ಅಂದರೆ ಇಲ್ಲಿ ನೀವು ಎರಡು ಅಪ್ಲಿಕೇಶನ್ ಹಾಕಿದ್ರೆ ಅಂತಕೊಳ್ಳಿ, ನೀವು ಇವತ್ತೊಂದು ಹಾಕ್ತೀರಾ, ತಪ್ಪಾಗಿದೆ ಏನೋ ಆಗಿದೆ ಅಂತ ನಾಳೆ ಒಂದು ಹಾಕ್ತೀರಾ, ನಾಳೆ ಒಂದು ಹಾಕಿದಾಗ ಅದು ಕರೆಕ್ಟ್ ಆಗಿರುತ್ತೆ. ಓಕೆ, ಒಟ್ಟಿನಲ್ಲಿ ನೀವು ತಪ್ಪು ತಿದ್ದು ಮಾಡಿಬಿಟ್ಟು ಇನ್ನೊಂದು ಅಪ್ಲಿಕೇಶನ್ ಹಾಕ್ತಿರ್ತೀರ ಸೇಮ್ ಪೋಸ್ಟ್ಗೆ. ಇಲ್ಲಿ ನೋಡಿ, ಸೇಮ್ ಪೋಸ್ಟ್ಗೆ ನಿಮ್ಮದು ಅಥವಾ ನೀವು ಫಸ್ಟ್ ಒಂದು ಹಾಕಿರ್ತೀರ ಮತ್ತೆ ಇನ್ನೊಂದು ಹಾಕ್ತೀರ, ಅವಾಗ ಏನಾಗುತ್ತೆ ಅಂದರೆ ಲಾಸ್ಟ್ ಏನು ಹಾಕಿರ್ತಾರಲ್ವ ಆ ಒಂದು ಅಪ್ಲಿಕೇಶನ್ನ ಕನ್ಸಿಡರ್ ಮಾಡ್ತಾರೆ. ಓನ್ಲಿ ಒಂದು ಅಪ್ಲಿಕೇಶನ್ ಅಂದರೆ ಎರಡನೇ ದಿವಸ ಹಾಕಿರೋವಂಥ ಅಪ್ಲಿಕೇಶನ್, ಇವತ್ತು ಹಾಕ್ಬಿಟ್ಟು ನಾಳೆ ಹಾಕ್ತಾರಲ್ಲ ನಾಳೆ ಅದು ಕನ್ಸಿಡರ್ ಮಾಡ್ತಾರೆ. ಮತ್ತೆ ರಿಟರ್ನ್ ಎಕ್ಸಾಮಿನೇಷನ್ ವಿಲ್ ಬಿ ಹೆಲ್ಡ್ ಆನ್ ಸೇಮ್ ಡೇ ಅಟ್ ಆಲ್ ಸೆಂಟರ್ಸ್. ಎಲ್ಲ ಸೆಂಟರ್ನು ರಿಟರ್ನ್ ಎಕ್ಸಾಮಿನೇಷನನ್ನು ಎಟ್ ಎ ಟೈಮ್ಗೆ ಒಂದೇ ದಿನಕ್ಕೆ ನಡೆಸಲಾಗುತ್ತೆ ಅಂತೇಳಿ ಹೇಳಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಬಂದುಬಿಟ್ಟು ನಮ್ಮ ಈ ಒಂದು ಫೈರ್ ಡಿಪಾರ್ಟ್ಮೆಂಟ್ ಇರತಕ್ಕಂಥ ಫೈರ್ ಸ್ಟೇಷನ್ ಆಫೀಸರ್. ಓಕೆ, ಇದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಥ ಮಾಹಿತಿ. ಇದನ್ನು ಅಪ್ಲೈ ಮಾಡಿ ಸದುಪಯೋಗಪಡಿಸಿಕೊಳ್ಳಿ. ಮತ್ತು ನಿಮ್ಮ ಹತ್ರ ಈ ರೀತಿಯಾದಂಥ ಕ್ವಾಲಿಫಿಕೇಷನ್ ಇಲ್ಲ ಅಂದರೆ ಬೇರೆಯವರಿಗೂ ಸಹಾಯ ಮಾಡಿ, ಈಗಿರ್ತಕ್ಕಂಥ ಸಿಚುವೇಷನಲ್ಲಿ ಯಾರ್ಯಾರು ಯಾವ ರೀತಿಯಾದ ಜಾಬ್ಸ್ ಹುಡುಕ್ತಿರ್ತಾರೆ ಅದು ಅವರಿಗೆ ಗೊತ್ತು, ಬೇರೆಯವ್ರ ಜೊತೆಗೆ ಹಂಚಿಕೊಳ್ಳಿ, ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಫೇಸ್ಬುಕ್ಕಲ್ಲಿ ಹಂಚ್ಕೊಂಡ್ಬಿಟ್ಟು ಬೇರೆಯವರಿಗೂ ಸಹಾಯ ಮಾಡಿ. ಥ್ಯಾಂಕ್ ಯು.